ರೋಗಿ ಸಂಬಂಧಿಕರಿಂದ ತರಬೇತಿ ವೈದ್ಯರ ಮೇಲೆ ಹಲ್ಲೆ. ನಿನ್ನೆ ತಡರಾತ್ರಿ ತರಬೇತಿ ವೈದ್ಯರ ಮೇಲೆ ಹಲ್ಲೆ ನಡೆಸಿದ ರೋಗಿ ಸಂಬಂಧಿಕರು ಹಲ್ಲೆ ಖಂಡಿಸಿ ರಿಮ್ಸ್ ಆಸ್ಪತ್ರೆ ಎದುರು ತರಬೇತಿ ವೈದ್ಯರಿಂದ ಪ್ರತಿಭಟನೆ ನಡೆಸಿದರು. ಇದನ್ನು ನಾನು ಇಮಿಡಿಯೇಟ್ಲಿ ಈಗ ನಾನು ಅದೇ ಹೋಗ್ತಾ ಇದ್ದೀನಿ. ಈಗ ಮಾನ್ಯ ಜಿಲ್ಲಾ ವರಿಷ್ಠಾಧಿಕಾರಿ ಜೊತೆ ಡಿಸ್ಕಸ್ ಮಾಡಿ ಈಗ ಒಂದು ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿ ಇಮಿಡಿಯೇಟ್ಲಿ ಅರೆಸ್ಟ್ ಆಗುವಂತ ಒಂದು ಕ್ರಮ ಜರುಗಿಸಲಿಕ್ಕೆ ರಿಕ್ವೆಸ್ಟ್ ಮಾಡ್ತೀನಿ. ಮೇನ್ ಇವಾಗ ಯಾರೇ ಪೇಷಂಟ್ ಬಂದ್ರು ಫಸ್ಟ್ ಇಂಟರ್ನ್ ಮನ್ಸಲ್ಲಿ ಬರೋದೆ ಎಲ್ಲರಿಗೂ ಅವರಿಗೆ ಪೇಷಂಟಿಗೆ ಕೌನ್ಸಿಲ್ ಹೆಂಗ್ ಮಾಡ್ಬೇಕು ಅಂತಾನೆ ಫಸ್ಟ್ ಹೇಳ್ಕೊಡ್ತಾರೆ. ಆ ಟಾಪಿಕ್ ಬಂದಿರೋದೇ ಈ ತರ ಅಸಾಲ್ಟ್ ಆಗೋದ್ರಿಂದ. ಆ ಪೇಷಂಟ್ಸಿಗೆ ಫಸ್ಟ್ ಆಫ್ ಆಲ್ ಭಯ ಇರ್ಬೇಕು. ಭಯ ಅಂದ್ರೆ ರೆಸ್ಪೆಕ್ಟ್ ಇರ್ಬೇಕು, ಮೇನ್ ಡಾಕ್ಟರ್ಸ್ ಮೇಲೆ ರೆಸ್ಪೆಕ್ಟ್ ಇರ್ಬೇಕು. ಅವ್ರು ಎಷ್ಟು ಡಾಕ್ಟರ್ಸ್ನ ಗ್ರಾಂಟೆಡ್ ತಗೊಂಡಿದ್ರೆ ಅವ್ರ ಕೈ ಎದ್ದೇಳಿದ್ದೆ ಡಾಕ್ಟರ್ ಮೇಲೆ. ದೇವ್ರು ದೇವ್ರು ಅಂತ ಅಂತಾರೆ, ಅದು ಅಟ್ಲೀಸ್ಟ್ ಸ್ವಲ್ಪ ಅದಕ್ಕೆ ಅರ್ಥ ಇರ್ಬೇಕು ತಾನೆ. ಈ ತರ ಮಾಡ್ತಾರೆ, ನಾವು ಬಿಡ್ತೀವಿ. ಈಗ ನಮ್ದಿದೇನು, ಈಗ ನಾವು ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡಕ್ ಬಿಟ್ರೆ ಪೇಷಂಟ್ಸ್ ನ ಅಟೆಂಡ್ ಮಾಡಕ್ ಯಾರು ಇರೋದಿಲ್ಲ. ಸೊ ನಾವು ಮತ್ತೆ ಬ್ಯಾಕ್ ಹೋಗಿ ಮತ್ತೆ ಕೆಲಸ ಮಾಡ್ಲೇಬೇಕಾಗುತ್ತೆ. ಆ ತರ ಅವ್ರಿಗೆ ಅವರಿಗೆ ಇದು ಅವೇರ್ನೆಸ್ ಕ್ರಿಯೇಟ್ ಆಗ್ಬೇಕು. ಈ ತರ ಏನಾರ ಡಾಕ್ಟರ್ಸ್ ಮೇಲೆ ಅಸಾಲ್ಟ್ ಆದ್ರೆ ಏನ್ ಸ್ಟ್ರಿಕ್ಟ್ ಆಕ್ಷನ್ಸ್ ತಗೋತಾರೆ, ವಾಟ್ ವಿಲ್ ಬಿ ದ ಕಾನ್ಸಿಕ್ವೆನ್ಸಸ್ ಅಂತ ಅವ್ರಿಗೆ ಗೊತ್ತಾಗ್ಬೇಕು. ಒಂದು ರೆಸ್ಪೆಕ್ಟ್ ಇರ್ಬೇಕು. ಇಲ್ಲಿ ಒಂದು ಹೋಮ್ ಗಾರ್ಡ್ಸ್ ಇಮಿಡಿಯೇಟ್ ಆಗಿ ಆಕ್ಟ್ ಆಗೋದಿಲ್ಲ, ಇಮಿಡಿಯೇಟ್ ಆಗಿ ರಿಯಾಕ್ಟ್ ಆಗೋದಿಲ್ಲ. ನಿನ್ನೆ ಇನ್ಸಿಡೆಂಟ್ ತಗೊಳ್ಳೋಣ, ಅವರು ಒಂದು 5-6 ಸಲ ಹೇಳಿದ್ದಾರೆ ಜನನ ಕ್ಲಿಯರ್ ಮಾಡಿ ಕ್ಲಿಯರ್ ಮಾಡಿ ಕ್ಲಿಯರ್ ಮಾಡಿ ಅಂತ. ಇರೋದು ಇಬ್ರು ಡ್ಯೂಟಿ ಡಾಕ್ಟರ್ಸ್ ಇದ್ರು, ಇಬ್ಬರೇ ಹೆಚ್ಚು, ಒಬ್ಬರೇ ಮ್ಯಾನೇಜ್ ಮಾಡ್ತಾ ಇದ್ರು ಅಂತದ್ದು ಇಬ್ಬರಿದ್ರು. ಆದ್ರೂ ಕಂಟ್ರೋಲ್ ಆಗಿಲ್ಲ, ಅದು ಕೆಳಗೊಬ್ರಿದ್ರು ಮೇಲೊಬ್ರು ಇವ್ರು ಮೇಲೊಬ್ರು ನೋಡ್ಕೊತಾ ಇದ್ರು. ಇಮಿಡಿಯೇಟ್ ಆಗಿ ಸೀರಿಯಸ್ ಆಯ್ತು ಅಂದ ತಕ್ಷಣ ಇವ್ರು ಓಡ್ಕೊತಾ ಹೋದ್ರು. ಕೆಳಗೆ ಒಂದು 20-30 ಜನ ಬಂದಿದ್ದಾರೆ. ಅಷ್ಟೊಂದು ಜನ ಪೇಷಂಟ್ಸ್ ಮಧ್ಯೆ ಯಾರು ರಿಸಸಿಟೇಟ್ ಮಾಡೋದಿಲ್ಲ, ಯೂಶಲಿ ಕ್ಲಿಯರ್ ಮಾಡ್ತೀವಿ. ಹೋಮ್ ಗಾರ್ಡ್ಸಿಗೆ ಒಂದು 20 ಸಲ ಹೇಳಿದ್ದಾರೆ ಕ್ಲಿಯರ್ ಮಾಡಿ ಕ್ಲಿಯರ್ ಮಾಡಿ ಅಂತ, ಅವರು ಕೇಳಿಸ್ಕೊಂಡಿಲ್ಲ. ಇನ್ಫ್ಯಾಕ್ಟ್ ನಿಂತ್ಕೊಂಡು ನೋಡ್ತಾ ಇದ್ರು ಏನೇನು ನಡೀತಾ ಇದೆ ಅಂತ. ಅವ್ರ ಪೇಷಂಟ್ಸಿಗೇನು ಮಾಮೂಲಿ ಹೊಟ್ಟೆ ನೋವಿಂದ ಬಂದಿದ್ದಾರೆ, ಹೆಂಗ್ ತೀರ್ಕೊಂಡ್ರು ಅಂತ. ಎಲ್ಲ ರೋಗ ಕಣ್ಣಿಗೆ ಕಾಣೋದಿಲ್ಲ, ಒಳಗಡೆ ಇರ್ತವೆ. ನಾವು ಓದಿರ್ತೀವಿ ಅದ್ರ ಬಗ್ಗೆ ಏನೇನಿರುತ್ತೆ ಪ್ರೆಸೆಂಟೇಷನ್ ಅಂತ ಗೊತ್ತಿರುತ್ತೆ, ಹೆಂಗ್ ಟ್ರೀಟ್ ಮಾಡ್ಬೇಕು ಅಂತ ಸುಮಾರು ಕೇಸಸ್ ನೋಡಿರ್ತೀವಿ, ಗೊತ್ತಿರುತ್ತೆ. ಏ ಅವ್ರಿಗೇನು ಅವ್ರ ಪಾಯಿಂಟ್ ಏನು, ಬರೀ ಹೊಟ್ಟೆ ನೋವಿಂದ ಬಂದಿದ್ರು, ಇವ್ರು ಏನು ಮಾಡ್ಲಿಲ್ಲ, ಲಾಸ್ಟ್ ಮಿನಿಟ್ ಅಲ್ಲಿ ಬಂದು ಸುಮ್ಮನೆ ಹಿಂಗೆ ನಾಟಕ ಆಡಿದ್ರು ತೀರೋದ್ರು ಅಂತ ಅವ್ರು ಹೇಳ್ತಾ ಇದ್ರು. ಬಟ್ ನಾವು ಇಷ್ಟೆಲ್ಲ ಕಷ್ಟಪಟ್ಟು ರಾತ್ರಿ ಹಗಲು ಎಲ್ಲ ಕೆಲಸ ಮಾಡೋದು ಸುಮ್ಮನೆ ನಾಟಕ ಆಡಿ ಅವರಿಂದ ನಮ್ಗೇನೋ ಬರುತ್ತಂತೆ ಅಲ್ಲ. ನಾವು ಪೇಷಂಟ್ ಓರಿಯಂಟೆಡ್ ಇರ್ತೀವಿ, ಅವ್ರ ಜೀವ ಉಳ್ಸಕ್ಕೆ ಕೆಲಸ ಮಾಡೋದು. ಆ ಥರ ಇದ್ದಾಗ ಡಾಕ್ಟರಿಗೆ ಮಿನಿಮಮ್ ಸ್ವಲ್ಪ ರೆಸ್ಪೆಕ್ಟ್ ಇರಲಾರ್ದೆ ಈ ಥರ ಬಿಹೇವ್ ಮಾಡಿದ್ರೆ ನಮಗೆ ಸೆಕ್ಯೂರಿಟಿ ಇಲ್ಲದೆ ನಾವು ಕೆಲಸ ಮಾಡಕ್ಕೆ ಮುಂದೆ ಬರೋದಿಲ್ಲ. ಈ ಥರ ಇನ್ಸಿಡೆಂಟ್ ಆದರೆ ಇನ್ನೊಂದು ಸೀರಿಯಸ್ ಪೇಷಂಟ್ ಬಂದಾಗ ಮುಂದೆ ಹೋಗಿ ಆಕ್ಟಿವ್ ಆಗಿ ಸ್ಟೆಪ್ ತಗೊಳ್ಳೋಕೆ ನಾವು ಯೋಚನೆ ಮಾಡ್ತೀವಿ. ನಾವು ಹೆಜ್ಜೆ ನಮಗೆ ಪಬ್ಲಿಕ್ ಅವೇರ್ನೆಸ್ ಬೇಕು. ಇಲ್ಲಿ ಪ್ರೊಟೆಕ್ಷನ್ ಇನ್ನೂ ಸ್ಟ್ರಾಂಗ್ ಆಗಬೇಕು. ನಮಗೆ ಒಂದು ನಮ್ಮ ಕೆಲಸ ನಾವು ಮಾಡ್ತಿರ್ಬೇಕಾದ್ರೆ ನಮಗೆ ಇಂಟರಪ್ಷನ್ಸ್ ಇರಬಾರ್ದು. ಒಂದು ನಮಗೆ ಗೊತ್ತು ನಾವು ಏನು ಮಾಡ್ತಾ ಇದ್ದೀವಿ, ನಮ್ಮ ಕನ್ಸಲ್ಟೆನ್ಸು ಆರ್ಡರ್ಸ್ ಕೊಡ್ತಾ ಇರ್ತಾರೆ, ನಾವು ಕಂಟಿನ್ಯೂಸ್ ಆಗಿ ಅವ್ರ ಜೊತೆ ಟಚಲ್ಲಿ ಇರ್ತೀವಿ. ನಾವು ಯಾರು ಸೆಲ್ಫ್ ಡಿಸಿಷನ್ಸ್ ತೊಗೊಂಡು ಮಾಡೋದಿಲ್ಲ, ಹೈಯರ್ ಅಥಾರಿಟೀಸಿಗೆ ಕನ್ಸಲ್ಟ್ ಮಾಡಿ ಇಂಪ್ಲಿಮೆಂಟ್ ಮಾಡಿ. ಡೀನ್ ಹೇಳ್ತಾ ಇದ್ದಾರೆ ವಿಲ್ ಲುಕ್ ಇನ್ ಟು ಇಟ್, ಕಂಪ್ಲೇಂಟ್ ಫೈಲ್ ಆಗುತ್ತೆ ಅಂತ. ಬಟ್ ನಮಗೆ ಪ್ರೂಫ್ ಬೇಕು. ಕಂಪ್ಲೇಂಟ್ ಫೈಲ್ ಆಗಿ ಅವ್ರ ಕಸ್ಟಡಿಗೆ ಹೋಗಿದ್ದಾರೆ, ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಈ ಥರ ಮೆಷರ್ಸ್ ತೊಗೊಂಡಿದ್ದಾರೆ, ದಿಸ್ ಇಸ್ ಅ ಸೀರಿಯಸ್ ಒಫೆನ್ಸ್ ಅಂತ ಪಬ್ಲಿಕ್ಗೆ ಗೊತ್ತಾಗಬೇಕು. ಇದೇನು ಎವ್ರಿ ಇಯರ್ ಮಾಡ್ತಾರೆ, ಒಳ್ಳೆ ಒಂದು ರಿಚುವಲ್ ಥರ ಹಿಂಗೆ ಬರ್ತವೆ ನ್ಯೂಸು, ಒಂದು 2 ದಿನ ಗಾಸಿಪ್ ಮಾಡ್ತಾರೆ ಬಿಡ್ತಾರೆ ಹೋಗುತ್ತೆ, ಆ ಥರ ಬೇಡ ನಮಗೆ. ಅಟ್ಲೀಸ್ಟ್ ಒಂದು 10% ಪಬ್ಲಿಕಲ್ಲಿ ಅವೇರ್ನೆಸ್ ಕ್ರಿಯೇಟ್ ಆದರೂ ನಮ್ಮ ಈ ಪ್ರಯತ್ನಕ್ಕೆ ಏನೋ ಒಂದು ಯೂಸ್ ಇರುತ್ತೆ.